ಕೆರಿಯರ್ ಕೆರಿಯರ್ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೊತೆ ಎಸ್ಪರ್ ಬಂದು ಓದು ಸರ್ವ ಸರ್ ಸೊ ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡಿದ್ದೆ ಏನು ಹೇಳೋದು ಅಂದರೆ 25 ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದರೆ ಅದು ಒಂಥರ ಇಮೋಷ್ನಲ್ ಖುಷಿಯ ಅಥವಾ ಏನಂತ ಹೇಳಿ ಒಂಥರ ನರ್ವಸ್ನೆಸ್ ಕೂಡ ಈ ಥರ ಸ್ಟೇಜ್ ಮೇಲೆ ಬಂದು 25 ದಿನಕ್ಕೆ ಮಾತಾಡ್ತಿರೋದು ಐ ತಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತೆ ಗುರು ಬಂದಿದ್ದಾರೆ ಥ್ಯಾಂಕ್ ಯು ಹೇಳಿ ಇಷ್ಟಪಡ್ತೀನಿ. ಒಂದು ಕಲಾವಿದೆಗೆ ಐ ತಿಂಕ್ ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡಿದಾಗ ಒಂಥರ ಸ್ಫೂರ್ತಿ ಆಗುತ್ತೆ. ಆಯ್ತು ಎಷ್ಟು ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಇವತ್ತಿ ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಆಕ್ಚುಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಹೇಳೋದಕ್ಕೆ ನನ್ನ ಲೈಫಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನಿಸುತ್ತೆ ಸರ್. ಅದೇ ಬಟ್ ಆಯ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಿದ್ದೀನಿ. ಸರಿ ಸರ್ ಇದ್ದಾರೆ ನಮ್ಮ ಎಡಿಟರ್ಸ್, ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಸರ್. ಐ ತಿಂಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗ ನಾನು ಹೇಳಿದ್ದೆ ಸರ್ ತುಂಬ ಚೆನ್ನಾಗಿ ಬರ್ತಾರೆ. ಇನ್ಫ್ಯಾಕ್ಟ್ ನಾವು ಬೇರೆ ಶೋ ಆದರೆ ಕೂಡ ತುಂಬ ಜನರು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರು. ಅದಲ್ಲದೆ ಎಲ್ಲ ಸೀನಿಯರ್ ಆಕ್ಟರ್ ಅಂತ ಹೇಳೋದಕ್ಕೆ ಬೇಡ, ಯಾಕಂದರೆ ಆಗಿದ್ದಾರೆ ಸರ್ ಆಲ್ರೆಡಿ ಹೇಳಿದ್ರು ಅವೆಲ್ಲ ಸೀನಿಯರ್ ಅಂದರೆ ಯಾಕೆ ಆ ಥರ ಅಂತ. ಸೊ ಅದಕ್ಕೆ ಎಲ್ಲ ನಮ್ಮ ಏನು ಹೇಳ್ತಾರೆ ಲೆಜೆಂಡ್ರಿ ಆ್ಯಕ್ಟರ್ಸ್ ಅಂತ ಹೇಳ್ಬೋದು, ಎಲ್ಲರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸಿಕ್ತು, ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳೋದು. ಆ್ಯಂಡ್ ಯತಿರಾಜ್ ಸರ್, ಸರ್ ಇಷ್ಟೊಂದು ಒಳ್ಳೆ ಮಾತುಗಳನ್ನ ಹೇಳಿದ್ವಿ, ಐ ತಿಂಕ್ ತುಂಬ ಕಮ್ಮಿ ಜನ ಸ್ಟೇಜ್ ಮೇಲೆ ಬಂದು ನಮ್ಮಲ್ಲೇ ಗೊತ್ತಿದ್ರು ಅಷ್ಟು ಓಪನ್ ಆಗಿ ಮೀಡಿಯ ಮುಂದೆ ಯಾರೂ ಹೇಳಲ್ಲ ಸರ್. ನನ್ನ ಸರ್ ನಮ್ಮ ಅಪ್ಪ ಹೆಸರು ನಿಮ್ಮ ಹೆಸರು ಒಂದೇ, ಹಾಗಾಗಿ ಅವ್ರ ಥರನೇ ನನಗೆ ಆ್ಯಕ್ಚುಲಿ ನಾನು ಹೇಳಿದೆ ನಿಮಗೆ ನನ್ನ ಜೊತೆ ಅವ್ರು ಇಲ್ಲ ಇವತ್ತು, ಬಟ್ ಈ ಥರ ಹಿಂದಿನ ನನಗೆ ಅದೇ ನನಗೆ ಒಂಥರ ಇಮೋಷನ್ ಆಗಿದ್ದು. ಆ್ಯಕ್ಚುಲಿ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾಯಿದ್ದೀನಿ ನಾನು, ಅದಕ್ಕೆ ನಾನು ತುಂಬ ಆಯ್ತಾ ಅಂತ ಅವಾಗ ಬೇರೆ ಸಿನಿಮಾಗಳನ್ನ ಒಪ್ಕೊಂಡೆ. ಸೊ ನನಗೆ ಇದು ತುಂಬ
ಇಮೋಷನಲ್ ಯಾಕೆ ಆಗ್ತೀನಿ ಅಂದ್ರೆ ಈ ಮೂವಿ ನನಗೆ ಈ ಇರೋದಕ್ಕೆ ಒಂದು ಜಾಗ ಮಾಡಿಕೊಡ್ತು. ಅಂಡ್ ಪವನ್ ಅವರ ಡೈರೆಕ್ಷನ್ ಆಗಿ ನಾನು ನಿಜ ಹೇಳ್ತೀನಿ, ನಾನು ಸಿನಿಮಾ ನೋಡೋ ಮುಂಚೆ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ನಾನು ಸಿನಿಮಾ ನೋಡಿದ ಮೇಲೆ ನಾನು ನಿಜವಾಗ್ಲೂ ನಾನು ಹೇಳಿದ ಅವ್ರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿಬಿಟ್ಟು ನೀವು ಮಾಡಿದ್ದೀವಿ ಆ ಸಿನಿಮಾ ಅಂತ. ಯಾಕಂದ್ರೆ ದೊಡ್ಡ ಬಜೆಟ್ ಸಿನಿಮಾ ನಾನು ಯಾರು ಬೇಕಾದರೂ ಮಾಡ್ಬೋದು, ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡೋದು ಅದು ಈಸಿ ಅಲ್ಲ. ಅದನ್ನು ನಿಲ್ಲಿಸಿ 25 ದಿನ ಸೆಲೆಬ್ರೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಅದು ಡೆಫಿನೆಟ್ ಆಗಿ ಆಗಲ್ಲ. ಅದನ್ನು ಥ್ಯಾಂಕ್ ಯು ಎಲ್ಲರೂ ಹೇಳಿದ್ದೀನಿ, ಬಟ್ ಥ್ಯಾಂಕ್ ಯು ಎಲ್ಲರೂ.